ನಮಸ್ಕಾರ ಎಲ್ಲರಿಗೂ. ಇವಾಗ ಆಲ್ರೆಡಿ ನೀವು ರವೆ ಇಡ್ಲಿ ರೆಸಿಪಿ ಹೇಗೆ ಮಾಡ್ದು ಅನ್ನೋಂಥ ವಿಡಿಯೋನ ನೋಡಿರ್ತೀರ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ರವೆ ಇಡ್ಲಿಗೆ ಅಥವಾ ಯಾವುದೇ ರೆಸಿಪಿಗೆ ಸೂಟ್ ಆಗುವಂಥ ನೀರು ಚಟ್ನಿ ಹೇಗೆ ಮಾಡೋದು ಕಡಲೆಬೀಜ ಬಳಸ್ಕೊಂಡು ಅನ್ನೋಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಇವಾಗ ಮೊದಲನೇದಾಗಿ ನಾನು ಕಡಲೆಬೀಜನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಈ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ಸುಮಾರು ಒಂದು 6-8 ಜನಕ್ಕೆ ಚಟ್ನಿ ರೆಡಿ ಆಗುತ್ತೆ. ಕಡಲೆಬೀಜ ನಾವು ಸಿಪ್ಪೆ ತೆಗೆಯೋವರೆಗೂ, ಮೇಲಿನ ಸಿಪ್ಪೆ ಎಲ್ಲ ಹೋಗೋವರೆಗೂ ನೀವು ಅದನ್ನು ಹುರ್ಕೋಬೇಕು. ಆನಂತರ ಸಿಪ್ಪೆ ತೆಗೆದು ಕಡಲೆಬೀಜನ ಸಪ್ರೇಟಾಗಿ ಇಟ್ಕೋಬೇಕು. ಬಾಣಲಿನಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 5-6 ಎಸ್ಲು ಬೆಳ್ಳುಳ್ಳಿ, ಹಾಗೆಯೇ 1/2 ಇಂಚಷ್ಟು ಶುಂಠಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಚೆನ್ನಾಗಿ ಹುರಿದು ಮಾಡೋದ್ರಿಂದ ಅದೇ ರೀತಿ ಆಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು ಬರೋದಿಲ್ಲ. ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೇ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು, ಅದನ್ನು ಬಿಟ್ಟು ಬಾಕಿ ಪದಾರ್ಥಗಳನ್ನ ಹಾಕಿ ಮಾಡ್ಕೋಬೋದು. ನಾನಿಲ್ಲಿ ಚಟ್ನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿ ಒಂದು 5-6 ಗೋಡಂಬಿ ಕೂಡ ಬಳಸ್ತಾ ಇದ್ದೀನಿ. ಗೋಡಂಬಿ ಹಾಕೊಳ್ಳೋದ್ರಿಂದ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ ರುಚಿನಲ್ಲಿ ಮಾಡಬೇಕು ಅಂದರೆ ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸೇರಿಸಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಸೊ ನೋಡ್ಬೋದು, ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಸೊ ಹುರಿದಿರೋ ಅಂಥ ಮಿಶ್ರಣಕ್ಕೆ ಒಂದು ಸಣ್ಣ ನಿಂಬೆಹಣ್ಣಿನ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕೊಳ್ಳಿ. ಹುಳಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು 1/2 ಹೋಳಷ್ಟು ಹಸಿ ತೆಂಗಿನಕಾಯಿ ತುರಿ, ಹಾಗೆ ಹುರ್ಕೊಂಡಿರೋಂಥ ಕಡಲೆಬೀಜ ಸಿಪ್ಪೆ ತೆಗೆದಿದ್ದೀನಿ, ರಫಾಗಿ ತೆಗೆದಿದ್ದೀನಿ. ಸೊ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೇಕು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ನೀರಿನೊಟ್ಟಿಗೆ. ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೋಬೋದು. ನೋಡಿ, ಈ ಹದ್ದಲ್ಲಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸಿ ಮತ್ತೆ ನುಣ್ಣಗೆ ರುಬ್ಕೋತೀನಿ. ಸೊ ನೋಡ್ಬೋದು ಚಟ್ನಿ ಯಾವ ಥರ ಆಗಿದೆ ಅಂತ. ಹೋಟೆಲ್ ಸ್ಟೈಲಲ್ಲಿ ಬರುವಂಥ ನೀರು ಚಟ್ನಿ ಪರ್ಫೆಕ್ಟ್ ರೆಸಿಪಿ, ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.